ಮೆಣಸಿನಕಾಯಿ ಬಜ್ಜಿ ತಿಂದು ಕಣ್ಣೀರು ಹಾಕಿದ್ದಾರೆ ರೇವಣ್ಣ ಸಾಹೇಬ್ರು. ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಜ್ಜಿಯನ್ನ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ. ಜೈಲಲ್ಲಿ ನೀಡುವ ರೀತಿ ಖಾರದ ಬಜ್ಜಿ ನೀಡ್ತೀಯಲ್ಲಪ್ಪ ಅಂತ ತಮಾಷೆ ಮಾಡಿದ್ದಾರೆ ರೇವಣ್ಣ ಸಾಹೇಬ್ರು. ನಂಗೆ ಮೆಣಸಿನಕಾಯಿ ಬಜ್ಜಿ ಬೇಡ, ಆಲೂಗಡ್ಡೆ ಅಥವಾ ಹೀರೆಕಾಯಿ ಬಜ್ಜಿ ನೀಡು ಅಂತ ರೇವಣ್ಣ ಅವರು ಅದಾದ್ನ ಹೇಳ್ತಾರೆ. ಮೊನ್ನೆ ಬಿಸ್ಕಿಟ್ ಕೊಡಬೇಕಾದ್ರೆ ಅನಿಸ್ಲಿಲ್ಲ ಅಂತ ಕಾಣಿಸುತ್ತೆ, ಜನರ ಕಣ್ಣಲ್ಲಿ ಹೇಗೆ ನೀರು ಬರ್ತಾ ಇತ್ತು ಅಂತ. ಇವತ್ತು ಮೆಣಸಿನಕಾಯಿ ಬಜ್ಜಿ ತಿಂದಿದ್ದಕ್ಕೆ ಕಣ್ಣೀರು ಬರ್ತಾ ಇದೆ. ಜನ ಅವತ್ತು ತಿನ್ನೋಕ್ಕೂ ಇಲ್ದಾಗ ಬಿಸ್ಕಿಟ್ ಬೀಸಾಕಿದ್ರಲ್ಲ, ಅವ್ರ ಕಣ್ಣೀರು ನಿಮಗೆ ಅರ್ಥ ಆಗಿಲ್ಲ, ಇವತ್ತು ಆ ಕಣ್ಣೀರು ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಏ ಕೊಡಪ್ಪ ನೀರಲ್ಲಿ, ಅಯ್ಯೋ ನನಗೆ ಬೇಡ ಬಿಡಪ್ಪ ಅಲ್ಲಿ ಸಾಕಿ. ಏ ಇದೇನೇ ಇದು, ಅಲ್ಲ ನೀನು ಎಲ್ಲ ಓಲಿ ಗಂಟ್ಲು ದಿನ ಅಲ್ಲಿ ಮೂಗಲೆಲ್ಲ ಬರ್ತಾ ಇದ್ದೇನೆ ಈಗ ತೆರೆ ಅಂದರಲ್ಲಿ ಹಂಗಾಯ್ತಿ ಆ ಥರ. ಲೇ ಇದೇನಿಲ್ಲ ಇದು ಇದು ಕತೆ ಇದು ಅಲ್ಲಪ್ಪ, ಯಾವ್ರ ಚೇಳಾದ್ರೂ ಇದು ಅವ್ರ ಮನೆಗೋದ್ರು ಫುಲ್ ಮೆಣಸಿನ್ಕಾಯಿ ಇದೆ ತಿಂದ್ಬಿಟ್ರೆ ಅದೇನು ಮನೆಗೆ ಹೋದ್ರೂ ಉರಿ ಐತೆ ಇದು ಬೇಡ ಇದು ತಿಂದ್ಬಿಟ್ಟು. ನಾ ಬರಲಿ ಅಣ್ಣ, ತಿಂಡಿ ಏನೈತ? ಆಮೇಲೆ ಉಪ್ಪಿಟ್ಟು ಐತಾ? ಅಯ್ಯೋ ಇದು ತಿಂದರೆ ಎದುರಿಕೆ ಆಗಿ ಹೋಯ್ತದೆ. ಹಾಂ ಬನ್ನಿ, ನನ್ನ ಸಹೋದ್ಯೋಗಿ ಸಮೀರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದೆ. ಸಮೀರ್, ಮೊನ್ನೆ ಬಿಸ್ಕಿಟನ್ನು ಎಸೆದು ಜನರ ಕಣ್ಣೀರ ಜೊತೆಗೆ ತಮಾಷೆ ಆಡಿದ್ರು, ಇವತ್ತು ಮಿರ್ಚಿ ತಿಂದ್ಬಿಟ್ಟು ಕಣ್ಣೀರು ಬರ್ತಾ ಇದೆ, ಇವತ್ತೇನಾದರೂ ಅನಿಸ್ತಾ ಅವರಿಗೆ? ಅರುಣ್, ಪ್ರತಿ ಬಾರಿ ರೇವಣ್ಣ ಅವರು ಸುದ್ದಿಗೋಷ್ಠಿ ಮಾಡಿದಾಗ ಏನು ಪತ್ರಕರ್ತರು ಇರ್ತಾರೆ, ಅವರಿಗೆ ಕಾಫಿ ಜೊತೆ ಏನಾದರೂ ತಿಂಡಿ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅದರಂತೆ ಇವತ್ತು ಕೂಡ ರೇವಣ್ಣ ಅವರು ಬಜ್ಜಿ ಮತ್ತೆ ಆಲೂಗಡ್ಡೆ ಬಜ್ಜಿ ಮತ್ತೆ ಬೋಂಡನ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಬಜ್ಜಿಯನ್ನು ಮೊದಲೇ ಕೊಟ್ಟಿದ್ರು, ಅವರು ತಿಂದು ಆ ಬಜ್ಜಿಯಿಂದ ಆದ ಕಾರಕ್ಕೋಸ್ಕರ ಆ ರೀತಿಯ ಒಂದು ಹೇಳಿಕೆಯನ್ನ ಅವರು ಅಲ್ಲಿ ಮಾತಾಡಿದ್ರು. ಕೊಡ್ಬೇಕಾಗಿತ್ತು, ಖಾರ ಕಡಿಮೆ ಆಗ್ತಾ ಇತ್ತು, ಅದನ್ನ ಯಾರು ಮಾಡಿಲ್ಲ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸಮೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.